ಕುಮಟಾ ಪಟ್ಟಣದ ಚಿತ್ರಗಿ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಫಲಿತಾಂಶವು ಶೇಕಡ 98.6 ಆಗಿದ್ದು ಗುಣಾತ್ಮಕ ಪರೀಕ್ಷೆ ಅತ್ಯುನ್ನತ ಎ ಗ್ರೇಡ್ ಪಡೆದಿದೆ. ಪರೀಕ್ಷೆ ಬರೆದ 69 ವಿದ್ಯಾರ್ಥಿಗಳ ಪೈಕಿ 68 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು 8 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 37 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು 15 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಸರ್ವೋನ್ನತ ಸಾಧನೆಗೈದಿದ್ದಾರೆ. ಸಂದೇಶ್ ಗೋವಿಂದ ಪಟಗಾರ್ 610, ಚೈತನ್ಯ ರಾಘವ ಗುನಗ 577, ಮದನ್ ಗಣೇಶ್ ಪಟಗಾರ್ 574, ನವ್ಯಾ ದಾಮೋದರ ನಾಯಕ್ 574, ಅಂಕಿತಾ ನಾರಾಯಣ್ ಮಡಿವಾಳ್ 544, ಕಾರ್ತಿಕ ಗಣೇಶ್ ನಾಯಕ್ 542, ನಿಶಾಂತ್ ಎಸ್ಎನ್ 537, ಅಮೂಲ್ಯ ಮಾರುತಿ ಪೈ 533, ಮೇಘನಾ ರಾಘವೇಂದ್ರ ಶೇಟ್ 529, ಶ್ರೀಶಾಂತ್ ಶ್ರೀನಿವಾಸ್ ಆಚಾರಿ 526, ಕಾರ್ತಿಕ ಗಣಪತಿ ಪಟಗಾರ್ 519 ಅಂಕಗಳೊಂದಿಗೆ ಶಾಲೆಗೆ ಶ್ರೇಯಾಂಕಿತ ಪ್ರಥಮ 10 ವಿದ್ಯಾರ್ಥಿಗಳಾಗಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಕೆನರಾ ಎಜುಕೇಷನ್ ಸೊಸೈಟಿಯ ಕಾರ್ಯಾಧ್ಯಕ್ಷರಾದ ವಸುದೇವ ಪ್ರಭು ಹಾಗೂ ಆಡಳಿತ ಮಂಡಳಿಯ ಸಮಸ್ತ ನಿರ್ದೇಶಕರು, ಮುಖ್ಯೋಧ್ಯಾಪಕ ಪಾಂಡುರಂಗ ವಾಗ್ರೇಕರ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಹರ್ಷ ವ್ಯಕ್ತಪಡಿಸಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.